ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಉಂಟಲ್ಲ, ನಾವಿವತ್ತು ಹಲ್ವ ಮಾಡ್ತಾ ಇದ್ದೇವೆ. ಶರ್ಮಣ್ಣನಲ್ಲಿ ಒಂದು ಹಲ್ವ ಮಾಡುವಂಥ ಮೆಷಿನ್ ಉಂಟು, ಹಾಗೆ ಅದರಲ್ಲಿ ಹಲ್ವ ಮಾಡೋದು ಅಂತೇಳಿ. ಹಲ್ವ ಕೂಡ ಇವತ್ತು ಸ್ಪೆಷಲ್ ಹಲ್ವ ಅಂತೇಳಿದರೆ ಹಲಸಿನ ಹಣ್ಣಿನ ಹಲ್ವ ಆಯಿತಾ. ಸಾಧಾರಣವಾಗಿ ಬಾಳೆಹಣ್ಣು ಅದು ಇದು ಗೋಧಿ ಹಲ್ವ ಹಾಗೆ ಬೇರೆ ಬೇರೆ ರೀತಿಯ ಹಲ್ವ ಮಾಡ್ತೇವಲ್ಲ, ಹಾಗೆ ಹಲಸಿನ ಹಣ್ಣಿನ ಹಲ್ವ ಮಾಡುವ ಅಂತೇಳಿ. ಒಳ್ಳೆ ಹಣ್ಣಾದಂಥ ಹಲಸಿನ ಹಣ್ಣು ನೋಡಿ, ಹಾಂ ಭಾರಿ ವಸ್ತು ಉಂಟು. ಅದರಿಂದ ಇವತ್ತು ಹಲ್ವ ಮಾಡುವ. ಸ್ವಲ್ಪ ಕಡಿಮೆ ಮಾಯಣಲ್ಲಿರುವಂಥ ಒಂದು ಹಲಸಿನ ಹಣ್ಣು ಇದು. ಒಳ್ಳೆ ತಳಿ ಇದು, ಹಾಂ ಒಳ್ಳೆ ತಳಿ. ಹಲಸಿನ ಹಣ್ಣು ಹೀಗೆ ಕೃಷಿಯ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಅವರು ಸ್ಟಡಿ ಮಾಡ್ತಾ ಇರ್ತಾರೆ ನಮ್ಮ ಶರ್ಮಣ್ಣ. ಹಲಸಿನ ಹಣ್ಣು ಪರಿತಾ ಇದ್ದೇವೆ ನೋಡಿ, ಒಳ್ಳೆ ಪರಿಮಳ ಉಂಟು ಹಲಸಿನ ಹಣ್ಣು. ದೊಡ್ಡ ಸೊಳೆಯ ಹಲಸಿನ ಹಣ್ಣು ಇದು. ಬಕ್ಕೆ ಅಲ್ಲ, ಬಕ್ಕೆ ಒಳ್ಳೆ ಆಯ್ಕೆ ಮಾಡಿದ ತಳಿ. ಹ್ಞೂ, ಅನನ್ಯ ಅಲ್ಲೇ ಸರ್, ಅನನ್ಯ. ಒಳ್ಳೆ ಹಲಸಿನ ಹಣ್ಣು ಆಯ್ತಾ, ದೊಡ್ಡ ದೊಡ್ಡ ಸೊಳ್ಳೆ ಉಂಟು, ದಪ್ಪ ಸೊಳ್ಳೆ. ಹಲಸಿನ ಇದ್ದರೂ ಸೇಲ ಸಕ್ಕರೆ ಸಕ್ಕರೆ ಹೇಗೆ ಉಂಟು, ಸೂಪರ್. ಅನನ್ಯ ಅಂತ ಹೇಳುವಂಥ ಒಂದು ಬ್ರೀಡಿನ ಹಲಸಿನ ಹಣ್ಣು ಅಂತ ಇದು. ಒಳ್ಳೆ ಸಿಹಿ ಉಂಟಾಯ್ತು, ನಾವು ಆಯ್ದ ಸೊಳ್ಳೆ ಅಲ್ಲದೆ ಬೇರೆ ರೆಡಿ ಆಗಿರುವಂತಹ ಹಲ್ಲು ಮಾಡ್ಲಿಕ್ಕೆ ಅಂತೇಳಿ ರೆಡಿ ಮಾಡಿಟ್ಟಂತಹ ಸೊಳ್ಳೆ ಉಂಟು, ಮೊದಲೇ ಕೊರೆದು ಎಲ್ಲ ರೆಡಿ ಮಾಡಿಟ್ಟಂಥದ್ದು. ಎಲ್ಲವನ್ನು ಒಂದೇ ಪಾತ್ರಕ್ಕೆ ಹಾಕಿಕೊಂಡದ್ದು ಫ್ರೆಂಡ್ಸ್. ಇಲ್ಲಿ ಈಗ ಒಂದು ಟೋಟಲ್ ಆಗಿ 34 ಕೆ ಜಿಯಷ್ಟು ಹಲಸಿನ ಹಣ್ಣು ಉಂಟು ರೆಡಿಯಾಗಿ. ಅದನ್ನೆಲ್ಲ ಇನ್ನೀಗ ಕಡಿದುಕೊಳ್ಬೇಕಾಗ್ತದೆ. ಇದು ಫ್ರೀಸರ್ನಲ್ಲಿ ಇದ್ದಂತಹ ಸೊಳ್ಳೆ ಆಯ್ತಾ, ಇದನ್ನೆಲ್ಲ ನೈಸಾಗಿ ಕಡಿದುಕೊಳ್ಳುವಂಥದ್ದು. ಮಿಕ್ಸಲ್ಲಿ ಹಾಕಿ ಕಡಿದುಕೊಳ್ಳೋದು, ತುಂಬ ಉಂಟಲ್ಲ. ನೋಡಿ ಈಗ ಎಲ್ಲ ಪಲ್ಪುಗಳು ಕೂಡ ರೆಡಿಯಾಗಿದೆ. ಸಾಧಾರಣ ಒಂದು 34 ಕೆ ಜಿಯಷ್ಟು ಪಲ್ಪುಗಳುಂಟು ಈಗ ಫ್ರೆಂಡ್ಸ್. ಇಲ್ಲಿ ನೋಡಿ ಶರ್ಮಣ್ಣನ ಮನೆಯಲ್ಲಿರುವಂತಹ ಹಲ್ವ ಕಾಯಿಸುವಂಥ ಮೆಷಿನ್ ನೋಡಿ. ಇದು ಸಾಧಾರಣ ಒಂದು 30 ಕೆ ಜಿ ಕೆಪ್ಯಾಸಿಟಿ ಇರುವಂತಹ ಮೆಷಿನ್. ಎಲ್ಲ ಹಲ್ವಗಳನ್ನು ಕೂಡ ಮಾಡಲಿಕ್ಕಾಗ್ತದೆ, ಎಲ್ಲ ಅದಕ್ಕೆ ಉಪಯೋಗಕ್ಕೆ ಬರುವಂಥದ್ದು. ನೋಡಿ ಈಗ ಇದನ್ನು ಲಿಫ್ಟ್ ಮಾಡ್ತಾ ಇದ್ದಾರೆ ಇವರು. ಕ್ಲೀನ್ ಮಾಡಿ ಡೈಲಿ ಹಲ್ವ ಮಾಡುವಾಗ ಕ್ಲೀನ್ ಮಾಡಿಕೊಳ್ಬೇಕಾಗ್ತದೆ ಚೆನ್ನಾಗಿ ಫ್ರೆಂಡ್ಸ್. ಇನ್ನೀಗ ಇದರಲ್ಲಿ ಸೀದಾ ನಾವು ಈಗ ಮಾಡಿದಂತಹ ಪಲ್ಪನ್ನು ಹಾಕುವಂಥದ್ದು. ನೋಡಿ ಯಾವ ರೀತಿಯಾಗಿ ಉಂಟು ಅಂತೇಳಿ ಪಲ್ಪು. ಎಲ್ಲ ಪಲ್ಪುಗಳು ಕೂಡ ಇದಕ್ಕೆ ಮಿಷಿನಿಗೆ. ಈಗ 30 ಕೆ ಜಿ ಪಲ್ಪಿಗೆ ನಾವು 2 ಲೀಟರ್ಗಳಷ್ಟು ತುಪ್ಪ ಹಾಕ್ತೇವೆ. ನಾವು ಹೆಚ್ಚಾಗಿ ನಂದಿನಿ ತುಪ್ಪವನ್ನೇ ಉಪಯೋಗ ಮಾಡುವಂಥದ್ದು. ಹಾಗೆ ಈಗ ಬಿಸಿ ಮಾಡಿದ ನಂದಿನಿ ತುಪ್ಪವನ್ನು ನಾವೀಗ ಇದಕ್ಕೆ ಹಾಕ್ತಾ ಇದ್ದೇವೆ. ಹಾಗೆ ಒಟ್ಟು 2 ಲೀಟರ್. ಬಿಸಿ ಬಿಸಿ ನಂದಿನಿ ತುಪ್ಪ 2 ಪ್ಯಾಕೆಟ್ ಇದರ ಈ ಕೋಲಿಗೆ. ಇಲ್ಲಿ ಇಳಿತಾ ಇರ್ತದೆ ಮೆಷಿನಿಗೆ. 2 ಬರ್ನಲ್ ಉಂಟು ಇದರಲ್ಲಿ. ಕಾಯಿಸ್ಲಿಕ್ಕೆ ಇರುವಂಥ ಬಿಸಿ ಆಗೋದು ಹೀಗೆ, ಮತ್ತು ತಿರುಗಲಿಕ್ಕೆ ಕರೆಂಟಿನ ವ್ಯವಸ್ಥೆ ಫ್ರೆಂಡ್ಸ್. ಇದರಲ್ಲಿ ಈಗ ಹಲಸಿನ ಹಣ್ಣಿನ ಪಲ್ಪು ಮತ್ತು ತುಪ್ಪ ಎಲ್ಲ ಹಾಕಿ ಆಯಿತು. ಇನ್ನೀಗ ಈ ಮೆಷಿನ್ ತಿರುಗಲಿಕ್ಕುಂಟು. ಬಿಸಿಯಾಗಲಿಕ್ಕೆ ಅಡಿಯಲ್ಲಿ 2 ಬರ್ನಲು, ಮತ್ತು ತಿರುಗಲಿಕ್ಕೆ ಇರುವಂಥದ್ದು, ಮತ್ತು ಸೇರಿಸಿ ಕೂಡಿಗೊಡ್ಲಿಕ್ಕೆ ಇರುವಂಥದ್ದು ಕರೆಂಟ್ ಆಯಿತಾ. ಹಲಸಿನ ಹಣ್ಣಿನ ಪಲ್ಪು ಮತ್ತು ತುಪ್ಪ ತಿರುಗಲಿಕ್ಕೆ ಶುರುವಾಯಿತು. ಒಳ್ಳೆ ಮಿಕ್ಸ್ ಆಗಿ ಬರ್ತಾ ಉಂಟು ಮಿಷಿನ್ನಲ್ಲಿ ಎಲ್ಲ. ನೋಡಿ ಅದೆಲ್ಲ ಸರಿಯಾಗಿ ಕೂಡಿ ಕೊಡ್ತದೆ ಒಳ್ಳೆ. ಇನ್ನಿದ್ದು ಎಷ್ಟೊತ್ತು ಬೇಕು? ಸುಮಾರು 2.5 ಗಂಟೆಯಷ್ಟು ಬೇಕಾಗ್ತದೆ. ಈ 30 ಕೆ ಜಿಯಷ್ಟು ಪಲ್ಪ್ ಹಾಕಿದರೆ ಅದು ಪೂರ್ತಿ ಪಾಕ ಬರಬೇಕಾದ್ರೆ 2.5 ಗಂಟೆ. ಭಾಳ ದೊಡ್ಡ ಮಟ್ಟದ ಬೆಂಕಿಯಲ್ಲಿ ಅಲ್ಲ, ಅದ ಬೆಂಕಿಯಲ್ಲಿ
ಇದೀಗ ಒಂದು ಗಂಟೆಯಲ್ಲಿ ಸುಮಾರು ಸಕ್ಕರೆ ಹಾಕುವ ಹಂತಕ್ಕೆ ಬರ್ತದೆ. ತುಪ್ಪದಲ್ಲಿ ಒಂದು ಗಂಟೆ ಅದು ಬೇಯಬೇಕು. ಈ ಪಲ್ಪಿಂತ ಯಾವುದುಂಟು ಅದು ಒಂದು ಗಂಟೆ ಬೇಯಬೇಕು. ಬೆಂದ ಮೇಲೆ ಸಕ್ಕರೆ ಹಾಕಬೇಕು ಮತ್ತು ಗೇರು ಬೀಜ ಜೊತೆ ಜೊತೆಗೆ ಗೇರು ಬೀಜ ಕೂಡ ಹಾಕುದು. ಅದು ಇಲ್ಲ ಸರಿ ಮಿಕ್ಸ್ ಆಗುವುದಿಲ್ಲ. ಸಕ್ಕರೆ ಬದಲು ಬೆಲ್ಲ ಹಾಕಿ ಮಾಡಲಿಕ್ಕೆ ಬೆಲ್ಲ ಹಾಕಿ ಕೂಡ ಮಾಡಲಿಕ್ಕೆ ಆಗ್ತದೆ. ಆದರೆ ಅದು ಸಕ್ಕರೆಯ ರುಚಿಯನ್ನು ಸವಿದವರಿಗೆ ಬೆಲ್ಲದ ರುಚಿ ಅಷ್ಟು ಹಿತ ಆಗುವುದಿಲ್ಲ. ಮತ್ತು ಪಕ್ಕದೆ ಬೇಗ ಪಾಕ ಬರೋದು ಇಲ್ಲ ಬೆಲ್ಲದಲ್ಲಿ. ಸಕ್ಕರೆಯಲ್ಲೇ ಪಾಕ ಬೇಗ ಬರೋದು ಮತ್ತು ರುಚಿಯು ಜಾಸ್ತಿ. ಬೆಲ್ಲ ಹಾಕಿ ಕೂಡ ಮಾಡಿದೆ ಅದು ಬೇಗ ಗಟ್ಟಿ ಆಗುವುದಿಲ್ಲ. ಹಾಂ ಇದು ಆ ಮಟ್ಟಿಗೆ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಹಲ್ವಾ ಮಾಡಲಿಕ್ಕೆ ನಮ್ಮ ಮಾನವ ಶ್ರಮದಿಂದ ಸಾಧ್ಯ ಇಲ್ಲ. ನಮ್ಮ ಜೀವನವೇ ಯಾಂತ್ರೀಕರಣಗೊಂಡ ಮೇಲೆ ಇದೊಂದು ಬಾಕಿ ಆಗ್ತದೆ. ಎಲ್ಲವೂ ಅದರ ಸ್ವಾಭಾವಿಕವಾಗಿ ಯಾಂತ್ರೀಕೃತ ಆಗ್ತದೆ. ಈಗ ನೋಡಿ ಸಾಧಾರಣ ಪಲ್ಪನ್ನು ಹಾಕಿ ಒಂದು ಗಂಟೆಗಳ ಸುತ್ತ ಆಯ್ತು ಇದು ಕುದಿಯೋದು. ಈಗ ಕುದಿದು ಹಾರ್ಲಿಕ್ಕೆಲ್ಲ ಶುರುವಾಗಿದೆ. ಇನ್ನೀಗ ಇದಕ್ಕೆ ಒಂದು 10 ಕೆಜಿಯಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇವೆ. ಸಾಧಾರಣ 30 ಕೆಜಿ ಪಲ್ಪಿಗೆ 10 ಕೆಜಿಯಷ್ಟು ಸಕ್ಕರೆ ಆಯಿತಾ ಎಲ್ಲ ಕುದಿದು ಹಾರ್ತಾ ಉಂಟು. ಈಗಾಗಲೇ ಗೇರು ಬೀಜವನ್ನು ಕೂಡ ಹಾಕಿ ಹಾಕಿದೆ ನೋಡಿ. ಸಕ್ಕರೆ ಹಾಕಿದ ಮೇಲೆ ಕೂಡ ತಿರುಗಲಿಕ್ಕೆ ಶುರುವಾಯಿತು. ಎಲ್ಲ ಮಿಕ್ಸ್ ಆಗಿ ಬರ್ತಾ ಉಂಟು. ಫ್ರೆಂಡ್ಸ್ ಇಲ್ಲಿಗ ನೋಡಿ ಬಣ್ಣ ಎಲ್ಲ ಬದಲಾಗಿದೆ. ಸಾಧಾರಣ 1.5 ಗಂಟೆಗಳಷ್ಟು ಹೊತ್ತಾಯ್ತು ಇದೀಗ ತಿರುಗುವಂಥದ್ದು. ಒಳ್ಳೆ ಬಣ್ಣ ಎಲ್ಲ ಬಂದು ಕುದೀತಾ ಉಂಟು ನೋಡಿ ಬಳಬಳ ಅಂತೇಳಿ. ಇದರಲ್ಲೊಂದು 5-6 ಟ್ರೇ ಉಂಟು ನಮಗೆ ಹಲ್ವಾ ಹಾಕ್ಲಿಕ್ಕೆ ಇರುವಂಥದ್ದು. ಹಲ್ವಾ ಹಾಕ್ತಾ ಇದ್ದಾಗ ಇದನ್ನೊಂದು ಸೆಟ್ ಮಾಡಿ ಇಡುವಂಥದ್ದು ನೋಡಿ ಫ್ರೆಂಡ್ಸ್. ಹೂ ಅರಳಿದೆ ಅಂತ ಅರಳ್ತಾ ಉಂಟು ಈ ಪಾಕ. ಒಳ್ಳೆ ಬಣ್ಣ ಕೂಡ ಬಂದಿದೆ ಆಯಿತಾ. ಪರಿಮಳ ಕೂಡ ಒಳ್ಳೆ ಘಮ ಅಂತೇಳಿ ಬಡಿತಾ ಉಂಟು ಮುಂಗಿಗೆ ನೋಡಿ. ಯಾವ ರೀತಿಯಾಗಿ ಅರಳ್ತಾ ಉಂಟು ಅಂತೇಳಿ ಹಿಡುವಲ್ಲಿ. ಇನ್ನು ಕೂಡ ಆಗಲಿಲ್ಲ ಪಾಕ, ಸ್ವಲ್ಪ ಹೊತ್ತು ಆಗಬೇಕು ಇನ್ನು ಕೂಡ. ಇನ್ನು ಕೂಡ 1.5 ಗಂಟೆಗಳಷ್ಟು ಹೊತ್ತು ಆಗಬೇಕು. ಆ ಗೇರು ಬೀಜ ಸಕ್ಕರೆ ತುಪ್ಪ ಎಲ್ಲ ಪಲ್ಪಿನೊಟ್ಟಿಗೆ ಸರಿಯಾಗಿ ಮಿಕ್ಸ್ ಆಗಿದೆ. ಒಳ್ಳೆ ಆವಿ ಬರ್ತಾ ಉಂಟು, ಬಿಟ್ಟು ಬರ್ತಾ ಉಂಟು ಕೂಡ. ಇನ್ನೊಂದು 5 ನಿಮಿಷ ಬೇಕು ಅಂತ ಹೇಳಿದ್ದು. ನಮ್ಮ ಹಲ್ವೆಲ್ಲ ಸೆಟ್ಟಾಗಿ ರೆಡಿಯಾಗಿದೆ ಪಾಕ ಎಲ್ಲ ಬಂದು. ನಾವಿಲ್ಲಿ ಬಟರ್ ಪೇಪರ್ ಹಾಕಿ 5-6 ಟ್ರೇ ರೆಡಿ ಮಾಡಿದ್ದೆ. 5 ಟ್ರೇ ಸಾಕಾಗ್ತದೆ 30 ಕೆಜಿಗೆ. ಸಾಧಾರಣ ಎಷ್ಟು ಕೆಜಿ ಹಾಕುವ? 23 ಕೆಜಿ. ಕರೆಕ್ಟಾಗಿ 23 ಕೆಜಿಯಷ್ಟು ಹಲ್ವಾ ಆಗ್ತದೆ ಅಂತ ಇದರಲ್ಲಿ. ಇವರು ಹೆಚ್ಚಾಗಿ ಮಾಡ್ತಾ ಇರು. ನೋಡಿ ಕರೆಕ್ಟಾಗಿ ಪಾಕ ರೆಡಿಯಾಗಿದೆ. ಎಲ್ಲ ಟ್ರೇಗೆ ಕೂಡ ಸ್ವಲ್ಪ ಸ್ವಲ್ಪ ಹಾಕೋದು. ಒಳ್ಳೆ ಪರಿಮಳದ ಹಲಸಿನ ಹಣ್ಣು ಹಲ್ವ ರೆಡಿ ಆಗ್ತಾ ಉಂಟು. ಲಾಸ್ಟ್ ಸ್ಟೇಜಲ್ಲಿ ಉಂಟು ಎಲ್ಲ ಕೆಲಸ ಕೂಡ ಆಯಿತು. ಇನ್ನೊಂದು ಎಲ್ಲ ಟ್ರೇಗೆ ಹರಾಡಿ ಇಟ್ಟರೆ ಆಯ್ತು. ನೋಡಿ ಫ್ರೆಂಡ್ಸ್, ಇನ್ನೀಗ ಎಲ್ಲ ಟ್ರೇಯನ್ನು ಕೂಡ ಒಟ್ಟಿಗೆ ನೈಸ್ ಮಾಡುವಂಥದ್ದು. ಎಲ್ಲ ನೋಡಿ ಅದು ಮೇಲಿನ ಪದರ ತಣ್ಣಗಾಗುವಾಗ ಉಂಟಲ್ಲ, ಒಳ್ಳೆ ಹೊಳಪು ಬರ್ತದೆ. ಲೆವೆಲ್ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ ಅಂತ ಹೇಳ್ತಾರೆ. ಇವರು ತುಂಬ ವರ್ಷದಿಂದ ಈ ಹಲ್ವಾನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಹಲ್ವಾಗಳು ಮಿಷಿನ್ ಎಲ್ಲ ಈಗ ಬಂದದಾದರೂ ಕೂಡ ಮೊದಲೇ ಕೈಯಲ್ಲೆಲ್ಲ ಹಲ್ವಾನ್ನು ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವವರು. ಸೌಂಡು ಸಕ್ಕರೆ ಹರಳು ಒಂದು ಸ್ವೀಟು ಇದ್ದಂಗೆ ಒಂದು ಸ್ವೀಟ್ ಇದ್ದು. ಫ್ರೆಂಡ್ಸ್, ಇದರಲ್ಲಿ ಈಗ ಒಂದು 23 ಕೆಜಿಯಷ್ಟು ಹಲ್ವಾ ರೆಡಿ ಆಯಿತು. ಇನ್ನಿದನ್ನು ಕಟ್ ಮಾಡೋದು ಯಾವಾಗ? ಇದು ಇದರ ಬಿಸಿ ಆರಿ ರೂಮ್ ಟೆಂಪರೇಚರಿಗೆ ಇದರ ಇದು ಸೆಟ್ ಆಗಬೇಕು. ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಕಟ್ ಮಾಡಿ ಏರ್ ಟೈಟ್ ಬಾಕ್ಸ್. ಸಾಧಾರಣ ಎಷ್ಟೊತ್ತು? ಒಂದು 8 ಗಂಟೆ ಬೇಕು. 8 ಗಂಟೆ. ಅದು ಈ ಸೆಕೆಗಾಲ ನೋಡಿ, ಅದು ಅಷ್ಟು ಬೇಗನೆ ತಣಿಯೋದು ಇಲ್ಲ. ಮತ್ತು ಇದು ಸಕ್ಕರೆ ಪಾಕ. ಫ್ರೆಂಡ್ಸ್, ಈ ಹಲ್ವಾ ಎಲ್ಲ ಒಳ್ಳೆ ಕಲರ್ ಬಂದಿದೆ ಆಯಿತಾ. ಇದು ಕಲರ್ ಕೂಡ ಹಲಸಿನ ಹಣ್ಣಿನ ಗುಣದ ಮೇಲೆ ಇರ್ತದೆ. ಮರದಿಂದ ಮರಕ್ಕೆ ಹಲಸಿನ ಹಣ್ಣಿನ ಇದು ವ್ಯತ್ಯಾಸ ಇರ್ಬೋದು, ರುಚಿ ಅಥವಾ ಗುಣಗಳು ಕೂಡ ವ್ಯತ್ಯಾಸ ಇರ್ಬೋದು. ಇದು ಒಳ್ಳೆ ಕಲರ್ ಬಂದಿದೆ ಮಾತ್ರ. ಅದರ ಡೇಲಿ ಗೇರು ಬೀಜ ಎಲ್ಲ ಆಗುವಾಗ ಒಳ್ಳೆ ಚೆಂದ ಕಾಣ್ತದೆ, ಟೇಸ್ಟ್ ಕೂಡ ಒಳ್ಳೆ ರುಚಿಯಾಗಿರ್ಬೋದು. ಫ್ರೆಂಡ್ಸ್, ಇದು ನೋಡಿ ಮೊದಲೇ ಮಾಡಿರುವಂಥ ಹಲಸಿನ ಹಣ್ಣಿನ ಹಲ್ವಾ. ಒಳ್ಳೆ ತಣ್ದಿರುವಂಥ ಹಲ್ವಾ ನೋಡಿ, ಇದು ತುಂಡು ಮಾಡ್ತಾ ಇದ್ದಾರೆ ನೋಡಿ. ಒಳ್ಳೆ ಸ್ಮೂತಾಗಿ ಒಳ್ಳೆ ಪಾಕ ಬಂದಿದೆ. ಒಳ್ಳೆ ಗೇರು ಬೀಜ ಎಲ್ಲ
ಎಲ್ಲ ಕಾಣ್ತದೆ. ಇದು ಬೇರೊಂದು ಹಲಸಿನ ಮರದ ಗುಣದಿಂದಾಗಿ ಸ್ವಲ್ಪ ಬಣ್ಣ ಡಲ್ ಉಂಟು, ಅದಕ್ಕಿಂತ ಅದೊಳ್ಳೆ ಡಾರ್ಕ್ ಒಂದು ಈಗ ಮಾಡಿದ್ದು. ಕಾಣುವಾಗ ಎಷ್ಟು ತಿನ್ ಚಂದ ಇದ್ರೂ ಕೂಡ ತಿನ್ನದೇ ರುಚಿ ಹೇಳುವುದು ಹೇಗೆ? ತಿಂದೊಂದು ನೋಡುವ, ಹೇಗಾದ್ರೂ ತುಂಡು ಮಾಡಿ ಎಲ್ಲ ಆಯ್ತು. ಇನ್ನೀಗ ಒಂದು ತುಂಡು ತಿನ್ನೋದು ತಿನ್ನೋದು. ಅಡ್ಡಿಲ್ಲ, ಹಲಸಿನ ಹಣ್ಣಿನಿಂದ ಉಂಟಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಒಳ್ಳೆ ಒಳ್ಳೆ ರುಚಿಯಾದಂಥ ಹಲ್ವಾವನ್ನು ಕೂಡ ತಯಾರಿಸಿಕೊಳ್ಳಿಕ್ಕಾಗ್ತದೆ. ನೀವು ಕೂಡ ಖಂಡಿತವಾಗಿಯೂ ಈ ರೀತಿಯಾಗಿ ಮಾಡ್ಬೋದು. ನಮಗೆ ಹಲಸಿನ ಹಣ್ಣು ಸಿಗುವಂಥ ಸಮಯ ಇನ್ನೇನು, ಇದಷ್ಟು ದೊಡ್ಡ ಪ್ರಚಾರ ಕೂಡ ಆಗಲಿಲ್ಲ ಹಣ್ಣಿನ ಹಲಸಿನ ಹಣ್ಣಿಂದ ಹಲ್ವಾವನ್ನು ಮಾಡುವಂಥದ್ದು. ಇನ್ನೀಗ ನಿಮಗೆ ಕೂಡ ಮಾಡ್ಬೋದು, ತುಂಬ ಸಿಂಪಲಾಗಿ ನಮಗೆ ಮಾಡಿಕೊಳ್ಳಿಕ್ಕಾಗ್ತದೆ. ಒಳ್ಳೆ ರುಚಿಯಾಗಿರುವಂಥ ಹಲ್ವಾ ಕೂಡ ಈ ರೀತಿಯಾಗಿ ಮಾಡಿಟ್ಟುಕೊಂಡ್ರೆ ಅಷ್ಟು ಬೇಗಲ್ಲ ಎಂತ ಆಗೋದಿಲ್ಲ. ಎರಡು ತಿಂಗಳಿಗೆಲ್ಲ ಎಂತ ಆಗೋದಿಲ್ಲ, ನಮಗೆ ಬೇಕಾದಾಗ ತಿನ್ಬೋದು. ನೋಡಿ, ಹಲಸಿನ ಹಣ್ಣು ಕೂಡ ಉಳಿಸಿದ ಹಾಗೆ ಕೂಡ ಆಗ್ತದೆ, ಹೆಚ್ಚು ಮೌಲ್ಯವರ್ಧನೆ ಕೂಡ ಮಾಡಿಕೊಳ್ಬೋದು ಹಲಸಿನ ಹಣ್ಣನ್ನದ್ದು. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದೆ ಅಂತ ಹೇಳುವಾಯ್ತು. ನೀವು ಕೂಡ ಹಲ್ವಾ ಮಾಡೋದನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ, ಹಾಗೆ ರುಚಿಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತೇಳಿ ಕೂಡ. ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇವೆ. ನಮಸ್ಕಾರ.